हाय एल्लरिगू नमस्कार नहीं नोड़ता इरा शिवजग कन्नड यूट्यूब चानल इवत्तिन वीडियोदल्लि सेबिन हण्णिन बीजगळिंद हेगे सेबिन गिड बेळेयबहुदु एंबुदर बग्गे माहिति कोड्तीनि बन्नि सेबिन हण्णन्नु निधानवागि कत्तरिसि सेबिन बीजगळिगे हानि आगदंते बीजगळन्नु ओंदोंदागि तेगेयबेकु सेबिन बीजगळन्नु ओंदु बाटलिनल्लि हाकि स्वल्प नीरन्नु हाकि ಹಾಕಿದ ಮೇಲೆ ಸೇಬಿನ ಬೀಜಗಳನ್ನು 10 ಗಂಟೆಯ ಕಾಲ ನೆನೆಸಬೇಕು ನೆನೆಸಿದ ಬೀಜಗಳನ್ನು ನೀರಿನಿಂದ ತೆಗೆಯಿರಿ ಒಂದು ಬಾಕ್ಸ್ ಅನ್ನು ತೆಗೆದುಕೊಳ್ಳಿ ಮತ್ತೆ ಒಂದು ಟಿಶ್ಯೂ ಪೇಪರ್ ಅನ್ನು ತೆಗೆದುಕೊಳ್ಳಿ ನಂತರ ಬಾಕ್ಸ್ ಗೆ ಟಿಶ್ಯೂ ಪೇಪರ್ ಅನ್ನು ಹಾಕಿ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಸೇಬಿನ ಬೀಜಗಳು ಮೊಳಕೆ ಒಡೆಯುವ ಜಾಗದಲ್ಲಿ ಸ್ವಲ್ಪ ಉಗರಿನಿಂದ ಬಿಡಿಸಿ ಇಡಿ ಇದರಿಂದ ಸೇಬಿನ ಬೀಜ ಬೇಗ ಮೊಳಕೆ ಬರುತ್ತದೆ ಸೇಬಿನ ಬೀಜಗಳನ್ನು ಇಟ್ಟ ನಂತರ ಟಿಶ್ಯೂ ಪೇಪರ್ ಅನ್ನು ಈ ರೀತಿ ಮಡಚಿ ಮಡಚಿದ ನಂತರ ನೀರನ್ನು ಸ್ಪ್ರೇ ಮಾಡಿ ಬಾಕ್ಸ್ ಅನ್ನು ಮುಚ್ಚಿ ತಂಪಾದ ವಾತಾವರಣದಲ್ಲಿ ಇಡಿ ಒಂದು ವಾರದ ನಂತರ ಸೇಬಿನ ಬೀಜಗಳು ಮೊಳಕೆ ಒಡೆದಿರುತ್ತದೆ ನೋಡಿ ಯಾವ ರೀತಿ ಸೇಬಿನ ಬೀಜಗಳು ಮೊಳಕೆಯಾಗಿದೆ ಅಂತ ನೋಡಿ ಎಷ್ಟು ದ ಇದೆ ಮೊಳಕೆಯಾದ ಸೇಬಿನ ಬೀಜಗಳನ್ನು ನೆಡಲು ಸಿದ್ಧ ಮಾಡಿಕೊಳ್ಳಿ ನೋಡಿ ಮೊಳಕೆ ಆಗಿದೆಯಲ್ಲ ಅದ ನೆಟ್ ಬಿಡಬೇಕು ಈಗ ನೋಡಿ ಆ ರೀತಿ ಎಷ್ಟು ದ ಮೊಳಕೆ ಆಗಿದೆ ಬೇರು ಯಾತರ ಬಂದಿದೆ ನೋಡಿ ನಿಧಾನವಾಗಿ ಇಡಿ ಇಟ್ಟ ನಂತರ ಈ ರೀತಿ ನೆಡಬೇಕು ನೆಟ್ಟಿದ ನಂತರ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಈ ರೀತಿ ನೀರನ್ನು ಹಾಕಿ ಅತಿಯಾಗಿ ನೀರನ್ನು ಹಾಕಬೇಡಿ ನೋಡಿ 3 ದಿನದ ನಂತರ ಯಾತರ ಕಾಣಿಸುತ್ತಿದೆ ಸ್ವಲ್ಪ ಮೊಳಕೆ ಕಾಣ್ತಿದೆ ಅದೇ 10 ದಿನಗಳು ಆದಮೇಲೆ ಈ ತರ ಒಂದೊಂದಾಗಿ ಎಲೆ ಬರುತ್ತೆ ಅತಿಯಾಗಿ ನೀರು ಹಾಕಬಾರದು ಅತಿಯಾಗಿ ನೀರು ಹಾಕ್ತು ಅಂದ್ರೆ ಸ್ಪ್ರೇ ಮಾಡೋ ತರ ನೀರು ಹಾಕಬೇಕು ಅಷ್ಟೇ ಜಾಸ್ತಿ ನೀರು ಹಾಕ್ತು ಅಂದ್ರೆ ಗಿಡ ಹಂಗೆ ಕರಗೋಗುತ್ತೆ ಅತಿ ಬಿಸಿಲಲ್ಲಿ ಗಿಡ ಇಡಬಾರದು ನೋಡಿ 20 ದಿನಗಳು ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ಈ ತರ ಜಾಸ್ತಿ ಎಲೆಗಳು ಕಾಣಿಸಿರುತ್ತೆ ನೋಡಿ ಆಮೇಲೆ ನೋಡಿ ದೊಡ್ಡ ಗಿಡ ಆಗಿದೆ 2 ತಿಂಗಳಾಗಿದೆ ಗಿಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ